ಮತ್ತೆ ನಾವು ಈ ಶರೀರವನ್ನ ತ್ಯಾಗ ಮಾಡಿ ಹೋದ ನಂತರ ಪುನಃ ನಮ್ಮ ಸ್ಥಿತಿ ಯಾವುದು ಅಂದ್ರೆ ಅಪ್ರಕಟ ಸ್ಥಿತಿ ಅಂದ್ರೆ ಈ ಸೃಷ್ಟಿಗೆ ಬರೋದಕ್ಕಿಂತ ಮೊದಲು ನಾವೆಲ್ಲ ಆತ್ಮರು ಎಲ್ಲಿದ್ವಿ ಅಂದ್ರೆ ಹುಟ್ಟಿದಂತಹ ವ್ಯಕ್ತಿಗೆ ಮರಣ ಅನ್ನುವಂಥದ್ದು ನಿಶ್ಚಿತ ಅಂದ್ರೆ ಈ ಹುಟ್ಟು ಸಾವು ಅನ್ನುವಂಥದ್ದನ್ನ ಯಾರು ಎಂದೂ ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಒಳಗಡೆ ಇರುವಂತಹ ಅವಗುಣಗಳೇ ನಮ್ಮ ಶೋಕಕ್ಕೆ ಕಾರಣ ನಾವು ಒಂದು ವೇಳೆ ಅವಗುಣದಿಂದ ಮುಕ್ತ ಆದ್ರೆ ನಮ್ಮ ಜೀವನದಲ್ಲಿ ಶೋಕ ಅನ್ನೋದೇ ಇರ್ಲಿ ಇರೋದಿಲ್ಲ ಓಂ ಶಾಂತಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ಆತ್ಮ ಜ್ಞಾನವನ್ನು ನೀಡುತ್ತಾ ಆತ್ಮ ಪುನಃ ಪುನಃ ಜನನ ಮರಣ ಚಕ್ರದಲ್ಲಿ ಬರುತ್ತದೆ ಅನ್ನುವಂತಹ ಸುಂದರ ಸಂದೇಶವನ್ನ ಗೀತೆಯಲ್ಲಿ ತಿಳಿಸ್ತಾ ಪರಮಾತ್ಮ ನಮಗೆ ಈ ಮಾತನ್ನ ಸ್ಪಷ್ಟ ಮಾಡಿಸ್ತಾ ಇದ್ದಾರೆ ಹುಟ್ಟಿದಂತಹ ವ್ಯಕ್ತಿಗೆ ಮರಣ ಅನ್ನುವಂಥದ್ದು ನಿಶ್ಚಿತ ಅಂದ್ರೆ ಈ ಹುಟ್ಟು ಸಾವು ಅನ್ನುವಂಥದ್ದನ್ನ ಯಾರು ಎಂದೂ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸತ್ತವರಿಗೆ ಹುಟ್ಟು ಕೂಡ ಅಷ್ಟೇ ನಿಶ್ಚಿತ ಹುಟ್ಟಿದವರು ಸಾಯಲೇಬೇಕು ಸತ್ತವರು ಪುನಃ ಹುಟ್ಟಲೇಬೇಕು ಇದು ನನ್ನ ಅಭಿಪ್ರಾಯ ಪರಮಾತ್ಮ ಹೇಳ್ತಾರೆ ಗೀತೆಯಲ್ಲಿ ನನ್ನ ಅಭಿಪ್ರಾಯ ಏನು ಅಂದ್ರೆ ಆತ್ಮ ಪುನಃ ಪುನಃ ಜನನ ಮರಣ ಚಕ್ರದಲ್ಲಿ ಬರ್ತದೆ ಈಗ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂದ್ರೆ ಅವನಿಗೆ ಪುನರ್ಜನ್ಮ ನಿಶ್ಚಿತ ಒಬ್ರು ಹುಟ್ಟಿದ್ದಾರೆ ಅಂದ್ರೆ ಅವರಿಗೆ ಸಾವು ಕೂಡ ನಿಶ್ಚಿತ ಈ ಹುಟ್ಟು ಮತ್ತು ಸಾವು ಜನನ ಮತ್ತು ಮರಣ ಅಂದ್ರೆ ಇದು ಪರಿಹರಿಸಲಾಗದಂತಹ ವಿಷಯ ಈ ವಿಷಯದ ಬಗ್ಗೆ ನೀನು ಎಂದೂ ಶೋಕಿಸಬೇಡ ಗೀತೆಯಲ್ಲಿ ಪರಮಾತ್ಮ ನಮ್ಮ ಜೀವನದ ದುಃಖವನ್ನು ದೂರ ಮಾಡ್ಲಿಕ್ಕೋಸ್ಕರ ನಮ್ಗೆ ಈ ಸತ್ಯದ ಅರಿವನ್ನ ಮಾಡಿಸ್ತಾ ಇದ್ದಾರೆ ಯಾವುದು ನಮ್ಮ ಕೈಯಲ್ಲಿಲ್ವೋ ಯಾವುದನ್ನ ನಾವು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವೋ ಅದ್ರ ಬಗ್ಗೆ ನಾವು ಚಿಂತೆಯನ್ನ ಮಾಡೋದ್ರ ಬದಲು ಅದನ್ನ ಸ್ವೀಕಾರ ಮಾಡುವಂತಹ ಗುಣವನ್ನ ನಾವು ಜೀವನದಲ್ಲಿ ಕಲಿಬೇಕು ಅಂದ್ರೆ ಮೃತ್ಯು ಅನ್ನುವಂಥದ್ದು ನಿಶ್ಚಿತ ಅಂದ್ಮೇಲೆ ಅದನ್ನ ಸ್ವೀಕಾರ ಮಾಡಬೇಕು ಜನನ ಅನ್ನುವಂಥದ್ದು ನಿಶ್ಚಿತ ಅಂದ್ಮೇಲೆ ಅದನ್ನು ಕೂಡ ನಮಗೆ ಸ್ವೀಕಾರ ಮಾಡ್ಲಿಕ್ಕೆ ಬರಬೇಕು ಅನ್ನುವಂತಹ ಸುಂದರ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ನೀಡ್ತಾ ಇದ್ದಾರೆ ಈ ರೀತಿ ಆತ್ಮೆಯನ್ನು ಪುನಃ ಪುನಃ ಜನನ ಮರಣ ಚಕ್ರದಲ್ಲಿ ಬರ್ತದೆ ಈ ರೀತಿ ಜನನ ಮರಣದ ಚಕ್ರದಲ್ಲಿ ಬರುವಂತಹ ಆತ್ಮ ಯಾವಾಗ ವ್ಯಕ್ತ ಇರುತ್ತದೆ ಮತ್ತು ಯಾವಾಗ ಅವ್ಯಕ್ತ ಆಗಿರುತ್ತದೆ ಅನ್ನುವಂತಹ ಮಾತಿನ ಬಗ್ಗೆ ಗೀತೆಯ ಅಧ್ಯಾಯ 2ರ ಶ್ಲೋಕ 28ರಲ್ಲಿ ಪರಮಾತ್ಮ ಈ ಮಾತನ್ನ ಹೇಳ್ತಾರೆ ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನನ್ನೇವ ತತ್ರ ಕಾ ಪರಿದೇವನ ಅಂದ್ರೆ ಇದರ ಅರ್ಥ ಆಗಿದೆ ಸಂಪೂರ್ಣ ಪ್ರಾಣಿಗಳು ಹುಟ್ಟುವ ಮೊದಲು ಅಪ್ರಕಟ ಆಗಿದ್ದರು ಸತ್ತ ನಂತರ ಪುನಃ ಅಪ್ರಕಟ ಆಗುತ್ತಾರೆ ಕೇವಲ ಮಧ್ಯದಲ್ಲಿ ಮಾತ್ರ ಪ್ರಕಟ ಆಗ್ತಾರೆ ಇಂತಹ ಸ್ಥಿತಿಯನ್ನು ನೋಡಿ ನೀನೇಕೆ ಶೋಕಿಸ್ತಾ ಇದ್ದೀಯಾ ಅಂದ್ರೆ ಇವತ್ತು ಜಗತ್ತಿನಲ್ಲಿ ಯಾರೆಲ್ಲ ದುಃಖಿಗಳಾಗಿದ್ದಾರೋ ಅವರು ಆದಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ್ಯವನ್ನು ಅರ್ಥ ಮಾಡ್ಕೊಂಡಿಲ್ಲ ಕೇವಲ ಮಧ್ಯದ ಸ್ಥಿತಿಯನ್ನ ನೋಡಿ ಜನ ದುಃಖ ಪಡ್ತಾ ಇದ್ದಾರೆ ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ನಮ್ಮನ್ನು ದುಃಖದಿಂದ ದೂರ ಮಾಡ್ಲಿಕ್ಕೋಸ್ಕರ ಚಿಂತೆಯಿಂದ ದೂರ ಮಾಡ್ಲಿಕ್ಕೋಸ್ಕರ ಗೀತೆಯಲ್ಲಿ ಪರಮಾತ್ಮ ಸುಂದರವಾಗಿ ನಮ್ಗೆ ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ ಮಧ್ಯದ ಈ ಪ್ರಕಟ ಸ್ಥಿತಿಯನ್ನ ನೋಡಿ ನೀನ್ ಏಕೆ ದುಃಖ ಪಡ್ತಾ ಇದ್ದೀಯಾ ಅಂದ್ರೆ ಇಲ್ಲಿ ಪರಮಾತ್ಮ ಎರಡು ಶಬ್ದವನ್ನ ಬಳಸ್ತಾ ಇದ್ದಾರೆ ಆತ್ಮರು ಹುಟ್ಟೋದಕ್ಕಿಂತ ಮೊದಲು ಅಪ್ರಕಟ ಮತ್ತೆ ಸತ್ತ ನಂತರವೂ ಅಪ್ರಕಟ ಅಂದ್ರೆ ಪ್ರಕಟ ಅಂದ್ರೆ ಕಾಣಿಸುವಂಥದ್ದು ಅಪ್ರಕಟ ಅಂದ್ರೆ ಕಾಣದೇ ಇರುವಂಥದ್ದು ನಾವೆಲ್ಲ ಆತ್ಮರು ಈ ಸೃಷ್ಟಿಯಲ್ಲಿ ಬರೋದಕ್ಕಿಂತ ಮೊದಲು ಇದ್ವಿ ಆದ್ರೆ ನಮ್ಮ ಸ್ಥಿತಿ ಹೇಗಿತ್ತು ಅಂದ್ರೆ ಅಪ್ರಕಟ ಸ್ಥಿತಿ ಈ ಶರೀರದಲ್ಲಿ ಬಂದ ನಂತರ ಆತ್ಮ ಪ್ರಕಟ ಆಗಿ ಪ್ರತಿಯೊಂದು ಕಾರ್ಯವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಈ ಶರೀರದಲ್ಲಿ ಎಲ್ಲಿಯವರೆಗೂ ಇರ್ತೀವೋ ಅಲ್ಲಿಯವರೆಗೂ ನಾವು ಪ್ರಕಟ ಸ್ಥಿತಿಯಲ್ಲಿ ಇದ್ದು ಪ್ರತಿಯೊಂದು ಕಾರ್ಯವನ್ನ ಮಾಡ್ತೀವಿ ಮತ್ತೆ ನಾವು ಈ ಶರೀರವನ್ನ ತ್ಯಾಗ ಮಾಡಿ ಹೋದ ನಂತರ ಪುನಃ ನಮ್ಮ ಸ್ಥಿತಿ ಯಾವುದು ಅಂದ್ರೆ ಅಪ್ರಕಟ ಸ್ಥಿತಿ ಅಂದ್ರೆ ಈ ಸೃಷ್ಟಿಗೆ ಬರೋದಕ್ಕಿಂತ ಮೊದಲು ನಾವೆಲ್ಲ ಆತ್ಮರು ಎಲ್ಲಿದ್ವಿ ಅಂದ್ರೆ ಜ್ಯೋತಿ ರೂಪದಲ್ಲಿ ಆ ಪರಮಧಾಮದಲ್ಲಿ ಪರಮಾತ್ಮನ ಜೊತೆಗೆ ನಾವು ನಿವಾಸವನ್ನ ಮಾಡ್ತಾ ಇದ್ವಿ ಆ ಮಹಾಜ್ಯೋತಿಯಾದ ಪರಂಜ್ಯೋತಿ ಪರಮಾತ್ಮನ ಜೊತೆಗೆ ಆತ್ಮ ಜ್ಯೋತಿಯ ರೂಪದಲ್ಲಿ ನಾವೆಲ್ಲ ಅಪ್ರಕಟ ಸ್ಥಿತಿಯಲ್ಲಿ ಇದ್ವಿ ಅಲ್ಲಿಂದ ನಾವೆಲ್ಲ ಈ ಸೃಷ್ಟಿಗೆ ಬಂದಿದ್ದೇವೆ ಕೇವಲ ಪಾತ್ರವನ್ನ ಮಾಡ್ಲಿಕ್ಕೋಸ್ಕರ ಅಲ್ಲಿ ಅಪ್ರಕಟ ಅಂದ್ರೆ ಜ್ಯೋತಿಯ ರೂಪದಲ್ಲಿ ಯಾರ ಕಣ್ಣಿಗೂ ಕಾಣದೆ ಸೂಕ್ಷ್ಮ
ಜ್ಯೋತಿಯಾಗಿ ಇದ್ದಂತಹ ನಾವು ಆತ್ಮರು ಯಾವಾಗ ಈ ಸೃಷ್ಟಿಯಲ್ಲಿ ನಮ್ಮ ಪಾತ್ರ ಪ್ರಾರಂಭ ಆಯ್ತು ಅಂದ್ರೆ ಸತ್ಯುಗದ ಆದಿ ಅಥವಾ ತ್ರೇತಾಯುಗದ ಆದಿ ಅಥವಾ ದ್ವಾಪರ ಯುಗದ ಆದಿ ಕಲಿಯುಗದ ಆದಿ ಯಾವ ಯಾವ ಆತ್ಮರ ಪಾತ್ರ ಈ ಸೃಷ್ಟಿ ನಾಟಕದಲ್ಲಿ ಯಾವ ಸಮಯದಲ್ಲಿ ಫಿಕ್ಸ್ ಆಗಿರ್ತದೋ ಆ ಸಮಯದಲ್ಲಿ ಆ ಆತ್ಮ ಆ ಮುಕ್ತಿ ಧಾಮ ಶಾಂತಿ ಧಾಮದಿಂದ ಕೆಳಗಡೆ ಬರ್ತದೆ ಅಲ್ಲಿಂದ ಕೆಳಗೆ ಬಂದಂತಹ ಆತ್ಮ ಜ್ಯೋತಿ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನ ಮಾಡಿ ಶರೀರವನ್ನ ಪಡ್ಕೊಳ್ತದೆ ಶರೀರವನ್ನ ಪಡ್ಕೊಂಡು ಶರೀರದ ಮೂಲಕ ಆತ್ಮ ಪ್ರಕಟ ಆಗ್ತದೆ ಈ ರೀತಿ ಶರೀರದ ಮೂಲಕ ಪ್ರಕಟ ಆದಂತಹ ಆತ್ಮ ಎಲ್ಲಿಯವರೆಗೂ ಮತ್ತೆ ಪ್ರಕಟ ಸ್ಥಿತಿಯಲ್ಲಿ ಇರ್ತದೆ ಅಂದ್ರೆ ಎಲ್ಲಿಯವರೆಗೂ ಆತ್ಮ ಈ ಶರೀರದಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಇದೇನೋ ಅಲ್ಲಿಯವರೆಗೂ ಈ ಶರೀರದಲ್ಲಿ ನಾವು ಪ್ರಕಟ ಸ್ಥಿತಿಯಲ್ಲಿ ಇರ್ತೀವಿ ಮತ್ತೆ ನಮ್ಮ ಪಾತ್ರ ಮುಗೀತು ಅಂದ್ರೆ ಬರುವಾಗ ಹೇಗೆ ಆತ್ಮ ಜ್ಯೋತಿಯಾಗಿ ಬಂದಿದ್ವೋ ಪುನಃ ನಾವು ಆತ್ಮ ಜ್ಯೋತಿಯಾಗಿ ಅದೇ ರೀತಿ ವಾಪಸ್ ಹೋಗ್ತೀವಿ ಅಂದ್ರೆ ಮಧ್ಯದಲ್ಲಿ ಪ್ರಕಟ ಆಗಿದ್ದಂತಹ ನಾವು ಆತ್ಮರು ಈ ಶರೀರದ ಮೂಲಕ ಶರೀರ ಬಿಟ್ಟ ನಂತರ ಪುನಃ ಅಪ್ರಕಟ ಸ್ಥಿತಿಯಲ್ಲೇ ವಾಪಸ್ ಹಾರಿ ಹೋಗ್ತೇವೆ ಅನ್ನುವಂತಹ ಸುಂದರ ಸಂದೇಶವನ್ನ ಗೀತೆಯಲ್ಲಿ ಪರಮಾತ್ಮ ನಮಗೆ ನೀಡ್ತಾ ಇದ್ದಾರೆ ಆದರೆ ವರ್ತಮಾನ ಜಗತ್ತಿನ ಮಾನವನ ಸ್ಥಿತಿ ಏನಾಗಿದೆ ಅಂದ್ರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ ಮಧ್ಯದ ಈ ಪ್ರಕಟ ಸ್ಥಿತಿಯನ್ನ ನೋಡಿ ಮಾನವ ದುಃಖಿಯಾಗಿದ್ದಾನೆ ನಾವು ಆತ್ಮರು ಯಾವಾಗ ಈ ಸೃಷ್ಟಿಯಲ್ಲಿ ಪ್ರಕಟ ಆದ್ವೋ ಅಂದ್ರೆ ಈ ಶರೀರದ ಮೂಲಕ ಪಾತ್ರವನ್ನ ಅಭಿನಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವೋ ಆಗ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಏನೆಲ್ಲ ದೇವತೆಗಳು ಶರೀರದಲ್ಲಿ ಪ್ರಕಟ ಆಗಿ ಪಾತ್ರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗಲೂ ಅವರ ಜೀವನದಲ್ಲಿ ಸುಖ ಇತ್ತು ಶಾಂತಿ ಇತ್ತು ನೆಮ್ಮದಿ ಇತ್ತು ಎಲ್ಲವೂ ಇತ್ತು ಯಾವುದೇ ಪ್ರಾಪ್ತಿಯ ಕೊರತೆ ದೇವತೆಗಳ ಜೀವನದಲ್ಲಿ ಇರಲಿಲ್ಲ ಆದರೆ ಯಾವಾಗ ದ್ವಾಪರ ಯುಗ ಪ್ರಾರಂಭ ಆಯಿತು ವ್ಯಕ್ತಿ ತನ್ನ ಜೀವನದಲ್ಲಿ ಅವಗುಣಗಳಿಗೆ ವಶ ಆಗ್ಲಿಕ್ಕೆ ಪ್ರಾರಂಭ ಮಾಡ್ದ ಈ ರೀತಿ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಅನೇಕ ಅವಗುಣಗಳನ್ನು ಧಾರಣೆ ಮಾಡ್ಕೊಳ್ತಾ ನಾವು ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಸಂಪೂರ್ಣ ಅವಗುಣವುಳ್ಳಂತಹ ವ್ಯಕ್ತಿಗಳಾಗಿರೋ ಕಾರಣ ಈ ಪ್ರಕಟ ಸ್ಥಿತಿ ಏನಿದೆ ಈ ಶರೀರದಲ್ಲಿ ಈ ಸ್ಥಿತಿಯನ್ನ ನೋಡಿ ಇವತ್ತು ವ್ಯಕ್ತಿ ದುಃಖಿಯಾಗಿದ್ದಾನೆ ಎಷ್ಟೋ ಬಾರಿ ವ್ಯಕ್ತಿ ತನ್ನೊಳಗಡೆ ಇರುವಂತಹ ಅವಗುಣಗಳ ಕಾರಣ ತಾನು ದುಃಖಿ ಆಗ್ತಾನೆ ಅಂದ್ರೆ ಅವಗುಣಕ್ಕೆ ವಶ ಆದಂತಹ ವ್ಯಕ್ತಿ ಅನೇಕ ತಪ್ಪು ಕರ್ಮವನ್ನ ಮಾಡ್ತಾ ಇರ್ತಾನೆ ಯಾವ ವ್ಯಕ್ತಿಗೂ ಪಾಪ ಮಾಡಬೇಕು ಅಂತ ಇಷ್ಟ ಇಲ್ಲ ಪ್ರತಿಯೊಬ್ಬರಿಗೂ ನಾನು ಸದಾ ಒಳ್ಳೆಯವರಾಗಿ ಇರಬೇಕು ಸದಾ ಒಳ್ಳೆಯ ಕಾರ್ಯವನ್ನೇ ಮಾಡಬೇಕು ಅಂತ ಆಸೆ ಆದರೆ ಶರೀರದಲ್ಲಿ ಬಂದು ಪಾತ್ರವನ್ನ ಅಭಿನಯ ಮಾಡುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಅನೇಕ ಅವಗುಣಗಳೇ ನಮ್ಮ ಸಂಸ್ಕಾರ ಆದಾಗ ನಮ್ಮ ಮೂಲಕ ಅನೇಕ ಪಾಪ ಕರ್ಮ ಈ ಶರೀರದ ಮೂಲಕ ಆಗ್ತಾನೆ ಇರ್ತದೆ ಈ ರೀತಿ ಶರೀರದ ಮೂಲಕ ನಾವೇನು ಪಾಪ ಕರ್ಮವನ್ನ ಮಾಡ್ತಾ ಇರ್ತೀವೋ ಆ ಪಾಪ ಕರ್ಮ ನಮ್ಮನ್ನೇ ಖುಷಿಯಿಂದ ಇರ್ಲಿಕ್ಕೆ ಬಿಡೋದಿಲ್ಲ ಇವತ್ತು ವ್ಯಕ್ತಿ ಏನಾದ್ರೂ ದುಃಖಿಯಾಗಿದ್ದಾನೆ ಶೋಕಿಸ್ತಾ ಇದ್ದಾನೆ ಈ ಪ್ರಕಟ ಸ್ಥಿತಿಯಲ್ಲಿ ಅಂದ್ರೆ ಈ ಪ್ರಕಟ ಸ್ಥಿತಿಯಲ್ಲಿ ನಮ್ಮ ಶೋಕಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಅವಗುಣಗಳೇ ನಮ್ಮ ಶೋಕಕ್ಕೆ ಕಾರಣ ನಾವು ಒಂದು ವೇಳೆ ಅವಗುಣದಿಂದ ಮುಕ್ತ ಆದ್ರೆ ನಮ್ಮ ಜೀವನದಲ್ಲಿ ಶೋಕ ಅನ್ನೋದೇ ಇರ್ಲಿ ಇರೋದಿಲ್ಲ ಮೊದಲು ಒಂದು ಇಂತಹ ಸಮಯ ಇತ್ತು ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ರು ಅವ್ರ ಒಳಗಡೆ ಯಾವುದೇ ಅವಗುಣ ಇರ್ಲಿಲ್ಲ ಅದಕ್ಕೆ ಅವರ ಜೀವನದಲ್ಲಿ ಶೋಕ ಅನ್ನೋ ಶಬ್ದನೇ ಇರ್ಲಿಲ್ಲ ಇವತ್ತು ಮಾನವರು ಅನೇಕ ವಿಕಾರಿ ಗುಣಗಳಿಗೆ ವಶ ಆಗಿದ್ದಾರೆ ಅದಕ್ಕೆ ಮಾನವರ ಜೀವನದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಹಾಗಿದ್ರೆ ನಾವು ದುಃಖದಿಂದ ಮುಕ್ತ ಆಗಬೇಕು ಶೋಕದಿಂದ ಮುಕ್ತ ಆಗಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು ಕೆಟ್ಟ ಗುಣಗಳನ್ನ ತ್ಯಾಗ ಮಾಡಬೇಕು ಇವತ್ತು ವ್ಯಕ್ತಿಯ ದುಃಖಕ್ಕೆ ಸ್ವಯಂನ ಅವಗುಣಗಳು ಕಾರಣ ಆದ್ರೆ ಕೆಲವೊಮ್ಮೆ ವ್ಯಕ್ತಿಯ ದುಃಖಕ್ಕೆ ಅನ್ಯರ ಅವಗುಣಗಳು ಕೂಡ ಕಾರಣ ಆಗ್ತದೆ ಯಾವ ರೀತಿ ಅಂದ್ರೆ ಇವತ್ತು ಈ ಪ್ರಕಟ ಸ್ಥಿತಿ ಏನಿದೆ ನಾವು ಶರೀರದಲ್ಲಿ ಪಾತ್ರವನ್ನ ಅಭಿನಯ ಮಾಡ್ತಾ ಇರುವಂತಹ ಈ ಸಮಯ ಸಮಯದಲ್ಲಿ ನಮ್ಮ ಸಂಬಂಧಿಗಳಲ್ಲಿರುವಂತಹ ಅವಗುಣ ನಮ್ಮ ಮಿತ್ರರಲ್ಲಿರುವಂತಹ ಅವಗುಣವನ್ನ ನೋಡಿ ಎಷ್ಟೋ ಬಾರಿ ನಾವು ದುಃಖಿಗಳಾಗ್ತೀವಿ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳ ಜೀವನದಲ್ಲಿ ಬಹಳಷ್ಟು ಅವಗುಣ ಇತ್ತು ಅಂದ್ರೆ ಮಕ್ಕಳಲ್ಲಿರುವಂತಹ ಅವಗುಣವನ್ನ ನೋಡಿ ಪ್ರತಿ ಕ್ಷಣ ಚಿಂತೆ ಮಾಡ್ತಾ ಇರ್ತಾರೆ ಪ್ರತಿ ಕ್ಷಣ ದುಃಖ ಪಡ್ತಾ ಇರ್ತಾರೆ ಆದರೆ ಚಿಂತೆ ಮಾಡ್ತಾ ಇರುವಂತಹ ದುಃಖ ಪಡ್ತಾ ಇರುವಂತಹ ಯಾವ ತಂದೆ ತಾಯಿಗಳು ಈ ಮಾತಿನ ಬಗ್ಗೆ ಯೋಚನೆ ಮಾಡೋದಿಲ್ಲ ನಮ್ಮ ಮಗು ಆಗಿದ್ದಾಗ ಈ ಅವಗುಣಗಳು ಅವನಲ್ಲಿ ಇರ್ಲಿಲ್ಲ ಅಂದ್ರೆ ನಾವು ಈ ಸೃಷ್ಟಿಗೆ ಬರುವಾಗ ನಾವು ಒಳ್ಳೆಯ ಗುಣವುಳ್ಳಂತಹ ಆತ್ಮರೇ ಆಗಿದ್ವಿ
ಅನೇಕ ಕೆಟ್ಟ ಗುಣಗಳನ್ನ ಕಲ್ತಿದ್ದೀವಿ. ಮತ್ತೆ ಪುನಃ ನಾವು ಈ ಸೃಷ್ಟಿಯನ್ನ ಬಿಟ್ಟು ವಾಪಸ್ ಆ ಮುಕ್ತಿಧಾಮ ಶಾಂತಿಧಾಮಕ್ಕೆ ಹೋಗುವಾಗ ಯಾವ ಒಂದು ಅವಗುಣವೂ ನಮ್ಮಲ್ಲಿ ಇರೋದಿಲ್ಲ. ಅಂದ್ರೆ ಇವತ್ತೇನು ತಂದೆ ತಾಯಿ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ, ನನ್ನ ಮಗನಲ್ಲಿ ಅವಗುಣ ಇದೆ ಅವಗುಣ ಇದೆ, ಹೇಗಾದ್ರೂ ಮಾಡಿ ಅವನನ್ನ ಸರಿ ಮಾಡಬೇಕು ಅಂತ ದುಃಖ ಪಡ್ತಾ ಇರ್ತಾರೆ. ಅವ್ರು ಏನು ಚಿಂತೆ ಮಾಡ್ತಾ ಇದ್ದಾರೆ ಮಗನಲ್ಲಿರೋ ಅವಗುಣವನ್ನ ದೂರ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಅವನಲ್ಲಿರೋ ಅವಗುಣವನ್ನ ದೂರ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅವನಲ್ಲಿ ಅವಗುಣ ಏನು ತುಂಬಿದೆ ಅದನ್ನ ದೂರ ಮಾಡ್ಕೊಳ್ಬೇಕು ಅಂದ್ರೆ ಅವನೇ ಸ್ವತಃ ಪ್ರಯತ್ನ ಪಡಬೇಕೆ ಹೊರತು ಬೇರೆಯವರ ಪ್ರಯತ್ನದಿಂದ ಈ ಸೃಷ್ಟಿಯಲ್ಲಿ ಯಾರು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಾವು ಪರಿವರ್ತನೆ ಆಗ್ಬೇಕು ಅನ್ನೋ ವಿಚಾರ ನಮಗೆ ಬಂದಾಗ ಮಾತ್ರ ನಾವು ಪರಿವರ್ತನೆ ಆಗ್ತೀವಿ. ಹಾಗೆ ಅನ್ಯರ ಜೀವನದಲ್ಲಿ ಅವರಿಗೆ ತಾವು ಪರಿವರ್ತನೆ ಆಗಬೇಕು ಅನ್ನೋ ವಿಚಾರ ಬಂದಾಗ ಮಾತ್ರ ಆ ವ್ಯಕ್ತಿ ಪರಿವರ್ತನೆ ಆಗ್ತಾರೆ. ಅದಕ್ಕೆ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲು ಈ ಸೃಷ್ಟಿಗೆ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಶುದ್ಧ ಮತ್ತು ಪವಿತ್ರ ಆತ್ಮರೇ ಆಗಿದ್ವಿ. ಮತ್ತೆ ವಾಪಸ್ ಈ ಸೃಷ್ಟಿಯಿಂದ ಹೋಗುವಾಗಲೂ ನಾವೆಲ್ಲರೂ ಶುದ್ಧ ಮತ್ತು ಪವಿತ್ರ ಆತ್ಮರೇ ಆಗಿರ್ತೀವಿ. ಯಾಕೆಂದ್ರೆ ಯಾವ ಒಂದು ಅಪವಿತ್ರ ಆತ್ಮವೂ ಕೂಡ ಆ ಮುಕ್ತಿಯ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಯಾರೊಬ್ರು ಅಪವಿತ್ರರು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಾವು ಈಗಲೇ ಶುದ್ಧ ಮತ್ತು ಪವಿತ್ರ ಆಗಬೇಕು. ನಮಗೆ ಚಿಂತೆ ನಾನು ಶುದ್ಧ ಮತ್ತು ಪವಿತ್ರ ಆತ್ಮ ಆಗಬೇಕು ಅನ್ನೋದಿರ್ಬೇಕೆ ಹೊರತು ನನ್ನ ಜೀವನದಲ್ಲಿ ನಾನು ಧನವನ್ನ ಗಳಿಸ್ಬೇಕು, ಆ ಧನಕ್ಕೋಸ್ಕರ ನಾನು ಅನೇಕ ಪಾಪ ಕರ್ಮವನ್ನ ಮಾಡಬೇಕು ಅನ್ನೋ ವಿಚಾರದ ಚಿಂತೆ ನಮ್ಮ ಜೀವನದಲ್ಲಿ ಇರಲೇಬಾರದು. ಆದರೆ ವರ್ತಮಾನ ಜಗತ್ತಿನಲ್ಲಿ ಮಾನವನ ಜೀವನದಲ್ಲಿ ಏನು ಚಿಂತೆ ಇದೆಯೋ, ಕೇವಲ ಧನವನ್ನ ಗಳಿಸ್ಬೇಕು, ವಸ್ತುಗಳನ್ನ ಸಂಗ್ರಹ ಮಾಡಬೇಕು, ಸಂಪತ್ತಿಗಳ ಜೊತೆಗಿರ್ಬೇಕು, ಈ ರೀತಿ ಅನೇಕ ಚಿಂತೆಗೆ ಒಳಗಾದಂತಹ ವ್ಯಕ್ತಿ, ಅನೇಕ ಪ್ರಕಾರದ ದುಃಖಕ್ಕೆ ಒಳಗಾದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ತಾನೇ ಅನೇಕ ಪ್ರಕಾರದ ಪಾಪ ಕರ್ಮವನ್ನ ಮಾಡ್ತಾ ಇದ್ದಾನೆ. ಈ ಪಾಪ ಕರ್ಮವನ್ನ ಮಾಡ್ತಾ ಇರುವಂತಹ ಜಗತ್ತಿನ ಅನೇಕ ವ್ಯಕ್ತಿಗಳನ್ನ ನೋಡಿದಾಗ ಯಾರು ಒಳ್ಳೆಯ ವ್ಯಕ್ತಿಗಳಿರ್ತಾರೋ, ಸದ್ಗುಣ ಉಳ್ಳಂತಹ ವ್ಯಕ್ತಿಗಳಿರ್ತಾರೋ ಅವರಿಗೆ ಒಂದು ಚಿಂತೆ ಸ್ಟಾರ್ಟ್ ಆಗ್ತದೆ, ಅವರ ಜೀವನದಲ್ಲಿ ಒಂದು ಪ್ರಕಾರದ ದುಃಖ ಸ್ಟಾರ್ಟ್ ಆಗ್ತದೆ. ಈ ಅವಗುಣವುಳ್ಳಂತಹ ವ್ಯಕ್ತಿಗಳನ್ನ ಪರಿವರ್ತನೆ ಮಾಡೋದಾದ್ರೂ ಹೇಗೆ, ಇವರನ್ನ ಸರಿ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಾದ್ರೂ ಹೇಗೆ ಅನ್ನೋ ಚಿಂತೆಯನ್ನ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಸುಂದರ ಸಂದೇಶವನ್ನ ಕೊಡ್ತಾರೆ. ಯಾವುದೇ ಒಬ್ಬ ಕಳ್ಳ ಹುಟ್ಟತಾನೆ ಅವ್ನು ಕಳ್ಳ ಆಗಿರೋದಿಲ್ಲ, ಒಬ್ಬ ಕೊಲೆಗಾರ ಹುಟ್ಟತಾನೆ ಅವ್ನು ಕೊಲೆಗಾರ ಆಗಿರೋದಿಲ್ಲ. ಅವನು ಮೊದಲು ತುಂಬಾ ಒಳ್ಳೆಯವನೇ ಇರ್ತಾನೆ, ಮಧ್ಯದಲ್ಲಿ ಯಾವುದೋ ಒಂದು ಕಾರಣದಿಂದ ಅವನ ಜೀವನದಲ್ಲಿ ಅವನು ಪಾಪ ಕರ್ಮವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಯಾವ ವ್ಯಕ್ತಿ ಪಾಪ ಕರ್ಮವನ್ನ ಮಾಡ್ತಾ ಇದ್ದಾನೋ ಅವನು ಪರ್ಮನೆಂಟ್ ಆಗಿ ಅದೇ ಪಾಪ ಕರ್ಮವನ್ನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹೇಗೆ ಯಾವುದೋ ಒಂದು ಪರಿಸ್ಥಿತಿಗೊಳಗಾಗಿ ವ್ಯಕ್ತಿ ಪಾಪವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ ಹಾಗೆ ವ್ಯಕ್ತಿ ಯಾವುದೋ ಒಂದು ಪರಿಸ್ಥಿತಿಗೊಳಗಾಗಿ ಪುನಃ ಒಳ್ಳೆಯ ಕರ್ಮವನ್ನ ಮಾಡ್ಲಿಕ್ಕೂ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ನಾವು ಇವತ್ತು ಅವ್ರು ಕೆಟ್ಟವರು ಇದ್ದಾರೆ ಅಂದ ತಕ್ಷಣ ನಿರಂತರ ಇವ್ರು ಹೀಗೆ ಇರ್ತಾರೆ ಅನ್ಕೊಂಡು ಚಿಂತೆ ಮಾಡಬಾರ್ದು. ಯಾವಾಗ್ಲೂ ಇವರು ತಪ್ಪು ಕೆಲಸವನ್ನೇ ಮಾಡ್ತಾರೆ ಅನ್ಕೊಂಡು ದುಃಖವನ್ನ ಪಡಬಾರ್ದು. ಅದು ಅವರ ಮಧ್ಯದ ಸ್ಥಿತಿ ಅಷ್ಟೇ, ಸ್ವಲ್ಪ ಸಮಯದ ಸ್ಥಿತಿ ಅಷ್ಟೇ. ಮತ್ತೆ ಅವರು ಪುನಃ ಪರಿವರ್ತನೆ ಆಗ್ಲೇಬೇಕು. ಕೆಟ್ಟವ್ರು ಇದ್ದವರು ಪುನಃ ಒಳ್ಳೆಯವ್ರು ಆಗ್ಲೇಬೇಕು, ಆಗಿ ಆಗ್ತಾರೆ. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿರೋ ಎಲ್ಲಾ ಆತ್ಮರು ಪರಮಾತ್ಮನ ಮಕ್ಕಳು. ಪರಮಾತ್ಮನ ಮಕ್ಕಳಾದಂತಹ ಪ್ರತಿಯೊಬ್ಬ ಆತ್ಮರು ಶ್ರೇಷ್ಠನೇ ಆಗಿದ್ದಾರೆ, ಪವಿತ್ರನೇ ಆಗಿದ್ದಾರೆ, ಶುದ್ಧನೇ ಆಗಿದ್ದಾರೆ. ಮಧ್ಯದಲ್ಲಿ ಅವರು ಅವಗುಣಗಳನ್ನ ಧಾರಣೆ ಮಾಡಿಕೊಂಡು ಅಪವಿತ್ರ ಆಗಿದ್ದಾರಷ್ಟೇ. ಆದರೆ ಅವರಿರೋದೇ ಹೀಗೆ ಅನ್ಕೊಂಡು ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಯಾರೊಬ್ಬರೂ ಇಲ್ಲಿ ಕೆಟ್ಟವರು ಇಲ್ಲ, ಪ್ರತಿಯೊಬ್ಬರು ಕೇವಲ ಕೆಟ್ಟ ಗುಣವನ್ನ ಕಲ್ತಿದ್ದಾರಷ್ಟೇ. ಆದ್ರೆ ಅವರು ಪರ್ಮನೆಂಟ್ ಆಗಿ ಕೆಟ್ಟವರಲ್ಲ, ಇವತ್ತಲ್ಲ ನಾಳೆ ಪುನಃ ಅವ್ರು ಒಳ್ಳೆಯವರು ಆಗೇ ಆಗ್ತಾರೆ ಅನ್ನೋ ಸತ್ಯವನ್ನ ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡ್ಕೊಳ್ಬೇಕು. ಅದಕ್ಕೆ ನಮಗೆ ಇತಿಹಾಸ ಮತ್ತು ಪುರಾಣಗಳು ಅನೇಕ ಇಂತಹ ಉದಾಹರಣೆಯನ್ನ ತೋರಿಸ್ತದೆ. ಒಬ್ಬ ವ್ಯಕ್ತಿ ಕೆಟ್ಟವನಾಗಿದ್ದವನು ಹೇಗೆ ಜೀವನದಲ್ಲಿ ಪರಿವರ್ತನೆ ಆಗ್ತಾನೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ನಿರಂತರ ಕೊಲೆ ಮಾಡ್ತಾ ಇದ್ದ, ಜೂಜಾಡ್ತಾ ಇದ್ದ, ಅನೇಕ ಪಾಪ ಕರ್ಮವನ್ನ ಮಾಡ್ತಾ ಇದ್ದ, ಪ್ರತಿದಿನ ಈ ರೀತಿ ಪಾಪ ಕರ್ಮವನ್ನ ಮಾಡ್ತಾ ಬೇರೆಯವರಿಗೆ ದುಃಖವನ್ನ ಕೊಡ್ತಾ ಜೀವನವನ್ನ ನಡೆಸ್ತಾ ಇದ್ದಂತಹ ಆ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಕರ್ಮದಿಂದ ಅವನಿಗೆ ಖುಷಿ ಇರೋದಿಲ್ಲ. ನಾನು ಈ ರೀತಿ ಲೂಟಿ ಮಾಡ್ತಾ ಇದ್ದೀನಿ, ಕೊಲೆ ಮಾಡ್ತಾ ಇದ್ದೀನಿ, ಕಳ್ಳತನ ಮಾಡ್ತಾ ಇದ್ದೀನಿ, ಎಲ್ಲಾ ಮಾಡಿ ಧನ ಏನೋ ಗಳಿಸ್ತಾ ಇದ್ದೀನಿ, ಆದ್ರೆ ನನಗೆ ಖುಷಿ ಇಲ್ಲ. ಖುಷಿ ಪಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ ಒಮ್ಮೆ ಒಬ್ಬ ಗುರುಗಳನ್ನ ಕೇಳಬೇಕು ಅಂತ ಹೋಗ್ತಾನೆ.
ಗುರುಗಳ ಬಳಿ ಹೋದಾಗ ಗುರುಗಳು ಹೇಳ್ತಾರೆ, ನೀನು ಖುಷಿಯಿಂದ ಇರಬೇಕು ಅಂದ್ರೆ ನೀನು ಈ ಪಾಪ ಕರ್ಮವನ್ನ ಮಾಡೋದನ್ನ ಬಿಡಬೇಕು. ಬಿಡಬೇಕು ಅಂದಾಗ ಆ ವ್ಯಕ್ತಿ ಹೇಳ್ತಾನೆ, ಸಾಧ್ಯನೇ ಇಲ್ಲ, ನಾನು ಈ ತಪ್ಪು ಕೆಲಸವನ್ನ ಮಾಡೋದು ಬಿಡ್ಲಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ. ನಾನು ಒಂದ್ ವೇಳೆ ಇದನ್ನೆಲ್ಲ ಬಿಟ್ಬಿಟ್ರೆ ನನ್ನ ಜೀವನ ನಡೆಯೋದ್ ಹೇಗೆ, ನನ್ನ ಸಂಬಂಧಗಳು ಖುಷಿಯಿಂದ ಇರೋದಾದ್ರೂ ಹೇಗೆ ಅಂದ್ರೆ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನು ಖುಷಿಯಿಂದ ಇರ್ಬೇಕು, ನನ್ನ ಸಂಬಂಧಿಗಳು ಖುಷಿಯಿಂದ ಇರ್ಬೇಕು ಅಂದ್ರೆ ನಾನು ಇಷ್ಟೆಲ್ಲಾ ಪಾಪ ಕರ್ಮವನ್ನ ಮಾಡ್ಲೇಬೇಕು ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ಆಯ್ತು, ನಿನಗೆ ಪಾಪ ಮಾಡೋ ಇಷ್ಟ ಇದೆ ನಾ ಮಾಡು, ಸಂಬಂಧಿಗಳಿಗೋಸ್ಕರ ಪಾಪ ಮಾಡ್ತೀಯ ಮಾಡು, ಅದಕ್ಕೆ ನಾನು ಬೇಡ ಅನ್ನೋದಿಲ್ಲ. ಆದರೆ ನೀನು ಇವತ್ತಿನಿಂದ ಒಂದು 15 ದಿನ ಪೇಷಂಟ್ ಆಗಿ ಮಲಗಿ ಬಿಡು, ಮನೆಗೆ ಹೋಗಿ ಪೇಷಂಟ್ ಅಂತೆ ಆಕ್ಟ್ ಮಾಡು. ಆಗ ನಿನ್ನ ಸಂಬಂಧಿಗಳು ನಿನ್ನಿಂದ ಎಷ್ಟು ಖುಷಿ ಪಡ್ತಾರೆ ಅನ್ನೋದನ್ನು ನೋಡಿ ನಂತರ ನೀನು ಪುನಃ ಪಾಪ ಕರ್ಮವನ್ನ ಮಾಡ್ಲಿಕ್ಕೆ ಹೋಗುವಂತ. ಆಯ್ತು ಅಂತ ಹೇಳಿ ಹೋಗಿ ಅವ್ರು ಪೇಷಂಟ್ ಅಂತೆ ಮಲಗಿ ಬಿಡ್ತಾನೆ. ನನಗೆ ಆರೋಗ್ಯನೇ ಸರಿ ಇಲ್ಲ, ಇನ್ನು ಮುಂದೆ ನನ್ನ ಕೈಯಲ್ಲಿ ಯಾವ ಕೆಲಸನೂ ಆಗಲ್ಲ, ಇನ್ನು ನೀವೇ ನನಗೆ ತುಡುಗ್ ಹಾಕಬೇಕು ಅಂತ ಹೇಳಿ ಎಲ್ಲಾ ಸಂಬಂಧಿಗಳ ಮುಂದೆ ಪೇಷಂಟ್ ಆಗಿ ಮಲಗಿದಾಗ ಒಂದು ದಿನ ಎರಡು ದಿನ ಅವನ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಅವನು ಪರ್ಮನೆಂಟ್ ಆಗಿ ಪೇಷಂಟ್ ಆಗಿ ಮಲಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ಮನೇಲಿರೋರೆಲ್ಲ ಅವನ ಸೆಕೆಂಡ್ ಸೆಕೆಂಡಿಗೊಮ್ಮೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೊಂದು ಪಾಪ ಮಾಡಿದ್ದೀಯ ಅದನ್ನ ಅನುಭವ ಮಾಡ್ತಾ ಇದ್ದೀಯ, ಒಂದ್ ವೇಳೆ ಪಾಪ ಮಾಡ್ಲಿಲ್ಲ ಅಂದ್ರೆ ನಿನ್ ಯಾಕಿಂತ ಕಾಯಿಲೆ ಬರ್ತಿತ್ತು, ಈಗ ನೀನ್ ಅನುಭವಿಸೋದಲ್ಲದೆ ನಿನ್ ಸೇವೆ ನಾವು ಮಾಡ್ಬೇಕಲ್ಲ ಅಂತ ಕ್ಷಣ ಕ್ಷಣವೂ ಆ ವ್ಯಕ್ತಿಯನ್ನ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ವ್ಯಕ್ತಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಾನ್ ಇಷ್ಟು ದಿನ ಇಷ್ಟೆಲ್ಲಾ ಪಾಪ ಕರ್ಮವನ್ನ ಇವರಿಗೋಸ್ಕರ ಮಾಡಿದೆ, ಆದ್ರೆ ಇವತ್ತು ನಾನು ಪೇಷಂಟ್ ಆಗಿ ಮಲಗಿದಾಗ ಸ್ವಲ್ಪ ನನ್ನ ಸೇವೆ ಮಾಡ್ಲಿಕ್ಕೂ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಇವರಿಗೋಸ್ಕರ ಯಾಕೆ ಇಂತಹ ಪಾಪ ಕರ್ಮವನ್ನ ಮಾಡ್ಬೇಕು, ಅದಕ್ಕಿಂತ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಒಳ್ಳೆಯ ಮಾರ್ಗದಿಂದ ನಾನು ಸಂಪಾದನೆ ಮಾಡ್ಬೇಕು ಅನ್ಕೊಂಡು ಮತ್ತೆ ವಾಪಸ್ ಗುರುಗಳ ಹತ್ರ ಬರ್ತಾನೆ. ಬಂದು ಗುರುಗಳಿಗೆ ಹೇಳ್ತಾರೆ, ಇನ್ಮೇಲೆ ನಾನು ಪಾಪ ಮಾಡಲ್ಲ. ಗುರುಗಳು ಕೇಳ್ತಾರೆ ಯಾಕೆ, ಆಗ ಹೇಳ್ತಾನೆ, ಯಾವ ಸಂಬಂಧಿಗಳ ಖುಷಿಯಲ್ಲಿ ಇರ್ಬೇಕು ಅಂತ ನಾನು ಪಾಪ ಮಾಡಿದ್ನು, ಇವತ್ತು ಕೇವಲ 4 ದಿನ ನಾನು ಮಲಗಿದ್ದಕ್ಕೆ ಅವರೇ ನನ್ನನ್ನು ತಿರಸ್ಕಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಪ್ರೀತಿನೇ ಇರ್ಲಿಲ್ಲ, ನಾನು ಸಂಪಾದನೆ ಮಾಡ್ತಾ ಇದ್ದ ದನದ ಬಗ್ಗೆ ಮಾತ್ರ ಅವರಿಗೆ ಪ್ರೀತಿ ಇತ್ತು, ನನ್ನ ಬಗ್ಗೆ ಪ್ರೀತಿ ಇರ್ಲಿಲ್ಲ ಅಂದ್ರೆ ಅವರಿಗೋಸ್ಕರ ನಾನು ಯಾಕೆ ಪಾಪ ಮಾಡ್ಲಿ, ಇನ್ಮೇಲೆ ನಾನು ಪಾಪ ಕರ್ಮವನ್ನ ಮಾಡೋದಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಚೇಂಜ್ ಆಗ್ಬಿಡ್ತಾನೆ. ಹಾಗೆ ಒಬ್ಬ ಕಳ್ಳ ಒಬ್ಬ ಕೊಲೆಗಾರ ಕೂಡ ಪರಿವರ್ತನೆ ಆಗ್ತಾನೆ ಸ್ವಲ್ಪ ದಿನ ಅವನು ತಪ್ಪನ್ನ ಮಾಡೋದು. ಇವತ್ತು ಜಗತ್ತಿನಲ್ಲಿ ಯಾರೂ ಪರ್ಮನೆಂಟ್ ಆಗಿ ಕೆಟ್ಟವ್ರು ಅನ್ನೋರು ಇಲ್ಲವೇ ಇಲ್ಲ, ಎಲ್ಲರೂ ಸ್ವಲ್ಪ ಸಮಯಕ್ಕೋಸ್ಕರ ಕೆಟ್ಟ ಕರ್ಮವನ್ನ ಮಾಡ್ತಾ ಇದ್ರು ಕೂಡ ಪುನಃ ಪ್ರತಿಯೊಬ್ರು ಇಲ್ಲಿ ಪರಿವರ್ತನೆ ಆಗ್ಲೇಬೇಕು. ಅದಕ್ಕೆ ನಾವು ಆದಿಯಲ್ಲೂ ಅವರು ಶುದ್ಧ ಮತ್ತು ಪವಿತ್ರ ಆತ್ಮರೇ ಆಗಿದ್ರು, ಮತ್ತೆ ಪುನಃ ಅಂತ್ಯದಲ್ಲೂ ಅವರು ಶುದ್ಧ ಮತ್ತು ಪವಿತ್ರ ಆತ್ಮರಾಗಿ ಪರಮಾತ್ಮನ ಲೋಕಕ್ಕೆ ಹೋಗ್ತಾರೆ. ಅಂದ್ಮೇಲೆ ಆದಿ ಮತ್ತು ಅಂತ್ಯದ ದೃಷ್ಟಿ ಏನಿದೆ ಅದ್ರ ಮೂಲಕನೇ ನೋಡೋ ಅಭ್ಯಾಸ ಮಾಡ್ಬೇಕು. ಆದಿ ಮತ್ತು ಅಂತ್ಯದಲ್ಲಿ ಅವರ ಸ್ಥಿತಿ ಏನಿರ್ತದೆ, ಪವಿತ್ರ ಮತ್ತು ಶುದ್ಧ ಆತ್ಮರ ಸ್ಥಿತಿ, ಅದನ್ನ ನೋಡೋ ಅಭ್ಯಾಸ ಮಾಡ್ಕೊಂಡಾಗ ನಾವು ಚಿಂತೆಯಿಂದ ಮುಕ್ತ ಆಗ್ತೀವಿ. ಈ ಮಧ್ಯದ ಸ್ಥಿತಿ ಏನಿದೆ, ಅವರು ಭ್ರಷ್ಟಾಚಾರಿಗಳಾಗಿರುವಂತದ್ದು ಪಾಪ ಕರ್ಮವನ್ನ ಮಾಡ್ತಾ ಇರೋ ಸ್ಥಿತಿ, ಅದನ್ನ ನಾವು ನೋಡಬಾರದು. ಅದನ್ನ ನೋಡಿದಾಗ ದುಃಖಿಗಳಾಗ್ತೇವೆ. ಪ್ರತಿಯೊಬ್ಬರನ್ನು ಕೆಟ್ಟವರು ಕೆಟ್ಟವರು ಅಂತ ನೋಡೋ ಬದಲು ಇವರು ಒಬ್ರು ಶುದ್ಧ ಮತ್ತು ಪವಿತ್ರ ಶ್ರೇಷ್ಠ ಆತ್ಮ ಅನ್ನೋ ದೃಷ್ಟಿಯಿಂದ ನೋಡಬೇಕು ಅನ್ನೋ ಸುಂದರ ಮಾತನ್ನ ಗೀತೆಯ ಅಧ್ಯಾಯ 2 ಶ್ಲೋಕ 28 ಪರಮಾತ್ಮ ಬಹಳ ಸುಂದರವಾಗಿ ಈ ರೀತಿ ಹೇಳ್ತಾರೆ, ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನನ್ನೇವ ತತ್ರ ಕಾ ಪರಿದೇವನ. ಇದರ ಅರ್ಥ ಆಗಿದೆ, ಸಂಪೂರ್ಣ ಪ್ರಾಣಿಗಳು ಹುಟ್ಟೋದಕ್ಕಿಂತ ಮೊದಲು ಅಪ್ರಕಟ ಅಂದ್ರೆ ಯಾರಿಗೂ ಕಾಣಿಸ್ತಾ ಇರಲಿಲ್ಲ ಹುಟ್ಟೋದಕ್ಕಿಂತ ಮೊದಲು, ಪ್ರತಿಯೊಬ್ಬ ಆತ್ಮರು ಕೂಡ ಈ ಸೃಷ್ಟಿಗೆ ಬರೋದಕ್ಕಿಂತ ಮೊದಲು ಜ್ಯೋತಿ ರೂಪದಲ್ಲೇ ಇದ್ರು, ಆ ಜ್ಯೋತಿಯನ್ನ ಈ ಸ್ಥೂಲ ಕಣ್ಣಿನಿಂದ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಪ್ರಕಟ ಸ್ಥಿತಿಯಲ್ಲಿ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಆ ರೀತಿ ಅಪ್ರಕಟ ಸ್ಥಿತಿಯಲ್ಲಿ ಇದ್ದಾಗ ಪ್ರತಿಯೊಬ್ಬರು ಪರಮಾತ್ಮನ ಸಂತಾನರು, ಪರಮಾತ್ಮನ ಲೋಕದ ನಿವಾಸಿಗಳಾಗಿರೋ ಕಾರಣ ಶುದ್ಧ ಮತ್ತು ಪವಿತ್ರ ಆತ್ಮರೇ ಆಗಿದ್ರು, ಯಾರಲ್ಲೂ ಕೆಟ್ಟ ಗುಣ ಇರಲಿಲ್ಲ. ಮತ್ತೆ ಪುನಃ ನಾವು ಮಧ್ಯದಲ್ಲಿ ಪ್ರಕಟ ಸ್ಥಿತಿಯಲ್ಲಿ ಬರ್ತೀವಿ, ಶರೀರದಲ್ಲಿ ಬಂದು ಪಾತ್ರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಾತ್ರ ಮಾಡ್ತಾ ಮಾಡ್ತಾ ಸತ್ಯುಗ ತ್ರೇತಾಯುಗದಲ್ಲೂ ನಾವು ಒಳ್ಳೆಯವರೇ ಆಗಿದ್ವಿ. ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ನಾವು ಪಾಪ ಕರ್ಮವನ್ನ ಮಾಡ್ತಾ ಮಾಡ್ತಾ ಈಗ ನಾವು ಕೆಟ್ಟವರಾಗಿದ್ದೀವಿ. ಪ್ರಕಟ ಆದಾಗ ಶರೀರದಲ್ಲಿ ಬಂದಾಗ ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಪುನಃ ಮತ್ತೆ ನಾವು ನಾಳೆ ಈ ಶರೀರವನ್ನ ಬಿಟ್ಟು ವಾಪಸ್ ಹೋದಾಗ ನಾವು ಮತ್ತೆ ಯಾವುದೇ ಪಾಪ ಕರ್ಮವನ್ನ ಮಾಡೋದಿಲ್ಲ. ಪುನಃ ನಾವು ಶುದ್ಧ ಮತ್ತು ಪವಿತ್ರ ಆತ್ಮರಾಗಿ ವಾಪಸ್ ಹೋಗಬೇಕು.
ಯಾಕೆಂದ್ರೆ ಬರುವಾಗ ಯಾವ ಸ್ಥಿತಿಯಲ್ಲಿ ಈ ಸೃಷ್ಟಿಗೆ ಬಂದಿದ್ವೋ ನಾವು ವಾಪಸ್ ಹೋಗಬೇಕಾದಾಗ್ಲೂ ಕೂಡ ಅದೇ ಸ್ಥಿತಿಯಲ್ಲೇ ಈ ಸೃಷ್ಟಿಯಿಂದ ವಾಪಸ್ ಹೋಗ್ತೀವಿ ಅಂದ್ಮೇಲೆ ಮಧ್ಯದ ಈ ಪ್ರಕಟ ಸ್ಥಿತಿ ಏನಿದೆ ಶರೀರದಲ್ಲಿದ್ದಾಗ ಸ್ವಲ್ಪ ಸಮಯ ನಾವು ಮಾಡ್ತಾ ಇರೋ ಕಾರ್ಯದ ಸ್ಥಿತಿ ಏನಿದೆ ಅದನ್ನ ನೋಡಿ ನಾವು ದುಃಖ ಪಡಬಾರ್ದು ಯಾಕೆಂದ್ರೆ ಅದು ನಮ್ಮ ಒರಿಜಿನಲ್ ಅಲ್ಲ ನಮ್ಮ ನಿಜ ಗುಣ ಅದಲ್ಲ ನಮ್ಮ ನಿಜ ಗುಣ ಮೊದಲು ಶುದ್ಧ ಮತ್ತು ಪವಿತ್ರ ಆತ್ಮರೇ ಅಂತ್ಯದಲ್ಲೂ ಶುದ್ಧ ಮತ್ತು ಪವಿತ್ರ ಆತ್ಮರೇ ಸೃಷ್ಟಿಯಲ್ಲಿ ಇರೋರೆಲ್ಲ ಮೊದಲು ಶುದ್ಧ ಆತ್ಮರೇ ಅಂತ್ಯದಲ್ಲೂ ಶುದ್ಧ ಆತ್ಮರೇ ಆಗ್ತಾರೆ ಅಂದ್ಮೇಲೆ ಈಗ ಮಧ್ಯದಲ್ಲಿ ಪ್ರಕಟ ಆಗಿದ್ದೀವಿ ಪುನಃ ಅಪ್ರಕಟ ಆಗ್ತೀವಿ ಪುನಃ ವಾಪಸ್ ನಮ್ಮ ಲೋಕಕ್ಕೆ ಪರಮಾತ್ಮನ ಮನೆಗೆ ಹೋಗ್ತೀವಿ ಅನ್ನೋ ಸುಂದರ ಸಂದೇಶವನ್ನ ಗೀತೆಯ ಮೂಲಕ ಪರಮಾತ್ಮ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಅವ್ಯಕ್ತ ಆದಂತಹ ಆತ್ಮ ಅಪ್ರಕಟ ಸ್ಥಿತಿಯಿಂದ ಪ್ರಕಟ ಸ್ಥಿತಿಗೆ ಬಂದು ಪ್ರಕಟ ಇದ್ದದ್ದು ಪುನಃ ಅಪ್ರಕಟ ಆಗುವಂತಹ ಆತ್ಮ ಈ ಸೃಷ್ಟಿಯಲ್ಲಿ ಯಾವ ರೀತಿ ಪಾತ್ರವನ್ನ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಗೀತೆಯ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ನಮಗೆ ಯಾವ ಸಂದೇಶವನ್ನ ನೀಡುತ್ತಾರೆ ಅನ್ನೋದನ್ನ ನಾಳೆ ನಾವು ಪುನಃ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಓಂ ಶಾಂತಿ.